ಮೊದಲಾದರೆ ಇಂಥ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ಲು. ಹುಡ್ಕೊಂಡು ಅಲಿತಿದ್ದೆ. ಆದ್ರೆ ಈಗ ಎಲ್ಲಿದ್ದಾಳೋ, ಏನು ಮಾಡ್ತಾಳೋ ಒಂದೂ ಗೊತ್ತಾಗ್ತಿಲ್ಲ. ಅವಳು ಮನೆ ಬಿಟ್ಟು ಹೋಗಿರೋದು ಶಾಪಕ್ಕೊಂಡು ನನ್ನ ಮನೆಗೆ. ಇದನ್ನೆಲ್ಲ ನೋಡೋದಕ್ಕಿಂತ ನಾನೊಬ್ಳೆ ಇಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದೀನಿ ನೋಡು. ಆ ತಾಯಿ ಇದನ್ನೆಲ್ಲ ನಾನು ನೋಡ್ಲಿ ಅಂತಲೇ ನನ್ನನ್ನು ಉಳಿಸಿದಳೋ ಏನೋ. ಯಾಕೆ ಹಾಗಂತೆ ರಾಜಿ, ಈ ಸಲ ಮನೆಗೆ ಬರಲಿ, ಕೈ ಕಾಲು ಕಟ್ಟಿ ಇಲ್ಲೇ ಇಟ್ಟಿರ್ತೀನಿ, ಎಲ್ಲೂ ಹೋಗ್ಬಾರ್ದು, ನಮ್ಮ ಕಣ್ಣು ಎದುರುಗಡೆನೇ ಇರಬೇಕು ಅವಳು. ಹಂಗೆ ಮಾಡ್ತೀನಿ. ನಾನು ಬಂದೆ. ನಮ್ಮನ್ನೆಲ್ಲ ಬಿಟ್ಟು ನಿನ್ ಎಲ್ಲಿ ಹೋಗಿದ್ದೆ? ನಿನ್ ಹೇಗೆ ಮನಸ್ಸು ಬಂತು? ಏನು ಯೋಚನೆ ಮಾಡ್ತಿದ್ಯಾ? ಎಲ್ಗೋಗಿದ್ದೆ ಹೇಳು. ನೀನ್ ಹೀಗೆ ಹೇಳ್ದಕ್ಕೆ ಅದು ಹೋಗೋದು, ನಾನು ನಿನ್ನ ಜೀವ ಕೈಲಿಡ್ಕೊಂಡು ಹುಡ್ಕೋದು, ಇದೇ ಆಗೋಯ್ತಲ್ಲ. ಇರಪ್ಪ, ಎಲ್ಲಿಗೆ ಹೋಗಿದೆ ಅಂತ ನೆನ್ಸ್ಕೊಂತಾ ಇದ್ದೀನಿ, ಅದ್ ಯಾವೂರು ಅಂತ ನೆನಪಿಗೆ ಬರ್ತಿಲ್ಲ. ನನಗೀಗ ಸುಳ್ಳು ಹೇಳ್ದೆ ಬೇರೆ ದಾರಿನೇ ಇಲ್ಲ. ಒಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಸುಳ್ಳು ಹೇಳ್ಬೋದಂತೆ. ನಾನು ರಶ್ಮಿ ಅಮ್ಮಂಗಾಗಿ ನಿಜ ಹೇಳಲ್ಲ. ಅಮ್ಮ ಮಹಾತಾಯಿ ನನ್ನ ಕ್ಷಮಿಸ್ಬಿಡಮ್ಮ. ಏನೇ, ಎಲ್ಲಿ ಹೋಗಿದ್ದೆ? ನೆನ್ಪಾಯ್ತಾ? ಮತ್ತೇಗ ಅಲ್ಲಿಂದ ವಾಪಸ್ ಬಂದೆ? ನೆನಪಾಗದಲ್ಲಿ ಇರುವಂತ ಊರ ಅದು. ಎಲ್ಲ ಹೇಳು, ಎಲ್ಲಿ ಹೋಗಿದ್ದೆ ಅಂತ ಹೇಳು. ಅದೇ ಅಜ್ಜಿ, ರಾಜ್ಕುಮಾರಿನ ಅದ್ ಯಾರೊಬ್ಬ ರಾಕ್ಷಸ ಎತ್ಕೊಂಡು ಹೋಗ್ಬಿಟ್ಟಿದ್ನಲ್ಲ, ಅದೇ ಅಲ್ಲೂ ನಡೆದಿದ್ದು. ನನ್ನನ್ನು ಯಾರೊಬ್ಬ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಓ, ದೊಡ್ಡ ಲಕ್ಷಾಧೀಶನ್ ಮಗಳು ಇವಳು, ಎತ್ಕೊಂಡು ಕೂಡ ಹಾಕೋದಕ್ಕೆ. ಎಲ್ಲಿ ಹೋಗಿದ್ದೆ ನಿಜ ಹೇಳು. ನಿಜವಾಗ್ಲೂಪ್ಪ ಅದೇ ನಡೆದಿದ್ದು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಾನು ದುಡ್ಡಿರೋ ಮಗಳು ಅಲ್ಲ ಅಂತ. ಇನ್ನೊಬ್ಳಾರೋ ನನ್ನ ಥರನೇ ಇದ್ಲು ಅಂತೆ ಅವಳು ಅನ್ಕೊಂಡು ನನ್ನ ಕರ್ಕೊಂಡು ಹೋಗಿದ್ರು. ಆಮೇಲೆ ನಾನು ಬಡವ್ರ ಮನೆ ಹುಡುಗಿ ಅಂತ ಗೊತ್ತಾಗಿ ನನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟೋಗ್ಬಿಟ್ರು. ನಿನ್ನ ಕತೆನೆಲ್ಲ ನಂಬೇಕಾ ನಾನು? ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಬಿಡಿ. ಇದೇ ನಂದಿದ್ದು. ಈಗ ಅದೆಲ್ಲ ಬೇಕಪ್ಪ, ನಾವು ಸುರಕ್ಷಿತವಾಗಿ ಮನೆಗೆ ಬಂದಿದ್ದೀನಿ ಅಂತಾನೆ, ಅದೆಲ್ಲ ಬಿಡಿ. ಇನ್ನು ಮುಖ್ಯವಾದ ವಿಚಾರ ಗೊತ್ತಾಗಿದೆ ಈ ಮನೆದು. ಮೊದ್ಲು ಅದಕ್ಕೆ ಉತ್ತರ ಕೊಡಿ. ಏನು, ಏನ್ ಗೊತ್ತಾಗಿರೋದು ಮನೆದು? ಬರೀ ನನಗ್ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಿದೆ ನೀವು ರಶ್ಮಿ ಅಮ್ಮನ ಮನೆ ಬಿಟ್ಟು ಆಚೆ ಕಳ್ಸಿರೋದು. ಯಾಕೆ ಯಾಕೆ ರಶ್ಮಿ ಅಮ್ಮನ ಮನೆ ಬಿಟ್ಟು ಆಚೆ ಕಳ್ಸಿದ್ರಿ? ಅವ್ರ ಏನ್ ತಪ್ಪು ಮಾಡಿದ್ರು? ಎಲ್ಲ ನಿನ್ ಸಲುವಾಗಿ, ಅವರಿದ್ದಷ್ಟು ನಿನಗೆ ತೊಂದರೆ ಜಾಸ್ತಿ. ನೀ ಮನೆ ಬಿಟ್ಟು ಹೋದಾಗಿಂದ ಯಾರು ನೆಮ್ಮದಿಯಾಗಿ ಊಟನು ಮಾಡಿಲ್ಲ. ಬಾ, ಈ ಕೂತು ನೆಮ್ಮದಿಯಿಂದ ಊಟ ಮಾಡೋಣ ಎಲ್ರು. ಮೊದ್ಲು ಹೋಗಿ ರಶ್ಮಿ ಅಮ್ಮನ ಕರ್ಕೊಂಡ್ಬರೋಣ ನಡಿ, ಆಮೇಲೆ ಎಲ್ಲಾರು ಕೂತು ನೆಮ್ಮದಿಯಾಗಿ ಊಟ ಮಾಡೋಣ. ಅದೊಂದು ಮಾತ್ರ ಹೇಳ್ಬೇಡ, ಅವಳಿಗೆ ನಮ್ಗಿಂತ ಅವರಮ್ಮನೇ ಹೆಚ್ಚಾಗಿದ್ದಾರೆ. ಇರ್ಲಿ ಬಿಡು ಅವರಮ್ಮನ ಮನೆಯಲ್ಲಿ. ಇಲ್ಲ, ರಶ್ಮಿ ಅಮ್ಮ ಬಂದ್ರೆ ನನ್ನ ಈ ಮನೇಲಿ ಊಟ ಮಾಡೋದು. ಹಠ ಮಾಡ್ಬೇಡ ಹಿರಣ್ಮಯಿ, ನೀ ಮನೆ ಬಿಟ್ಟು ಹೋದಾಗಿಂದ ನನ್ನ ತಲೆ ಎಲ್ಲ ಕೆಟ್ಟ ಹೋಗಿದೆ. ಈಗ ಮತ್ತೊಂದು ಸಮಸ್ಯೆ ಸೃಷ್ಟಿ ಮಾಡಬೇಡ. ನನ್ನ ತಲೆ ಕೆಟ್ಟರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ಇವಳು ಮನೆಯಲ್ಲಿ ಇರ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ವಿ. ಈಗ ಇವಳು ಬಂದ ಮೇಲೂ ರಶ್ಮಿ ಇಲ್ಲ ಅಂತ ಕೊರಗ್ತಾ ಇದ್ರೆ ಮನೆಯಲ್ಲಿ ನೆಮ್ಮದಿ ಇರುತ್ತೇನೋ? ನಿನಗೋಸ್ಕರ ಅಲ್ದೆ ಹೋದ್ರು, ಆ ಮಗುಗೋಸ್ಕರನಾದ್ರೂ ಹೋಗಿ ಕರ್ಕೊಂಬಾರಪ್ಪ.
ಬೇಡ ಹೋಗೋದು, ಬೇಕಾದ್ರೆ ಅವ್ರ ಮನೆಗೆ ಬರ್ತಾಳೆ. ಅಪ್ಪ ನಿನಗೆಲ್ಲ ಗೊತ್ತಾಗಲ್ಲ, ನನ್ನ ಜೊತೆ ಸುಮ್ಮನೆ ಬನ್ನಿಲ್ಲ. ಕಿರಣ್ಮಯಿ ಬೇಡ ಕಣಮ್ಮ. ಅಪ್ಪ ನೀನ್ ಸುಮ್ಮನೆ ನನ್ ಜೊತೆ ಬಾ, ಏನು ಮಾತಾಡ್ತೆ. ಅಪ್ಪ ನಾನ್ ನಿಂಗೆ ಈಗ್ಲೇ ಹೇಳ್ತಾ ಇದ್ದೀನಿ, ಅವ್ರು ನಿಂಗೆ ಏನೇ ಮಾಡಿದ್ರು, ಅವ್ರು ನಿಂಗೆ ಬೈದ್ರೆ, ಅವ್ರು ನಿಂಗೆ ಹೊಡೆದ್ರೆ ಸುಮ್ಮನೆ ತಲೆ ತಗಿಸ್ಕೊಂಡು ನಿಂತಿರು, ಏನು ಮಾತಾಡ್ಕೊಡ್ದು. ಒಟ್ನಲ್ಲಿ ನನ್ನ ಉಗ್ಸಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ನೀನು? ಅಪ್ಪ ಏನಾಗ್ಲಿ, ನನಗೆ ರಶ್ಮಿ ಅಮ್ಮನ ಮುಖ್ಯ, ಇಲ್ಲಾಂದ್ರೆ ನನ್ ಮೇಲೆ ಆಣೆ. ಆಣೆ ಪ್ರಮಾಣಗಳಲ್ಲ ಯಾಕೆ ಮಗಳೇ, ನಾನು ಬದುಕಿರೋದೇ ನಿನ್ಗೋಸ್ಕರ. ಸರಿ ನೀನ್ ಹೇಳ್ದಂಗೆ ಕೇಳ್ತೀನಿ. ಅಳಿಯಂದ್ರು ಅಲ್ಲಲ್ಲಲ್ಲ, ಅಳಿಯಿದೆಯವರು ನಿನ್ ಮನೆಯಿಂದ ನನ್ನನ್ನ ಆಚೆ ಹಾಕಿ ಈಗ ನನ್ ಮನೆಗೆ ಬಂದ್ ನಿಂತ್ಕೊಂಡಿದ್ಯಾ? ಮನೆ ಒಳಗ್ ಬರ್ಕೂಡ್ದು, ಆಚೆ ಹೊಟ್ಟೋಗ್ತಾ ಇರ್ಬೇಕು ಅಂತ ನಾನೇನು ಹೇಳಲ್ಲಪ್ಪ. ಹೊಸಲ್ ದಾಟಿ ಒಳಗ್ ಬಂದಿದೀಯ, ಇನ್ನು ಒಂದು ಹೆಜ್ಜೆನೂ ಮುಂದಿಡ್ಕೂಡ್ದು, ನಾನೇ ಬರ್ತೀನಿ. ಏನ್ ಬಂದಿದ್ದು ಹೇಳು. ಮಾತಾಡಿ ಅಳಿ ಅಂದ್ರೆ ಯಾಕೆ ನಾಲ್ಗೆ ಬಿದ್ದೋಯ್ತಾ? ಮಾತು ಬರ್ತಿಲ್ವಾ? ಕ್ಷಮಾಪಣೆ ಕೇಳಕ್ ಬಂದಿದ್ದೀರಾ, ಇಲ್ಲ ಅಪ್ಪ ಮಗಳು ನನ್ ಮೇಲೆ ಯುದ್ಧಕ್ಕೆ ಬಂದಿದ್ದೀರಾ? ಏನಪ್ಪ ಅಳಿಯ, ನಿನಗ್ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಮನೇಲಿದ್ದಾಗ ನನಗೆ ಕಪಾಳಕ್ಕೆ ಹೊಡಿತೀಯ, ಈಗ ನನ್ನ ಮನೆಗೆ ಬಂದು ಶಾಲ್ ಹೊದ್ಸಕ್ಕೆ ನೋಡ್ತಾ ಇದೀಯಾ? ನಿಮ್ಮ ಆಟ ನನಗೆ ಗೊತ್ತಿಲ್ವಾ? ಈಗ ನನ್ನ ಮಗಳು ನನ್ನ ಮನೇಲಿ ಭದ್ರವಾಗಿದ್ದಾಳೆ, ಬಂದಾರಿಗೆ ಸುಂಕ ಇಲ್ದಂಗೆ ಹೊರಟೋಗ್ತಾ ಇರಿ, ಇನ್ನು ಯಾವತ್ತೂ ಅವಳು ನಿಮ್ಮ ಮನೆಗೆ ಕಾಲಿಡಲ್ಲ. ಏನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ತೊಲಗಿ ಇಬ್ರು. ನಿಮಿಷ ಹಿರಣ್ಮಯಿ, ನಡಿ ಈ ಕಡೆ. ಏನಯ್ಯ ನೀನು, ಇಲ್ಲೇ ನಿಂತ್ಕೊಂಡಿದ್ಯಾ? ಏನು
ಇನ್ನೇನ್ ಮಂಗಳಾರತಿ ಮಾಡಿ ಚೀತು ಅಂತ ಕಳಿಸ್ಬೇಕಾ ಅಥವಾ ಚಪ್ಪಲಿ ಸೇವೆ ಮಾಡ್ಬೇಕಾ? ಅಮ್ಮ, ಏನ್ ಮಾತು ಅಂತ ಆಡ್ತಿದ್ಯಾ? ಈಗ ಅವ್ರು ನನ್ನ ಗಂಡ. ಓ, ಎಲ್ಲ ಉಪಾಯ ಮಾಡ್ಕೊಂಡೆ ಬಂದಂಗಿದೆ. ಶಿವ್ ಸಹವಾಸ ಬೇಡ ಕಡೆ, ನಡಿ ನಡಿಯ ನೀನು. ಅಮ್ಮ ಸಾಕು, ನಿಂದ ಬಾಳಿಗೆ ಅಲ್ಲಿಗೆ ಬರ್ತೀಯಾ, ಕೊಳ್ಳಿ ಇಡ್ತೀಯ, ಇಲ್ಲಿಗೆ ಬಂದವ್ರಿಗೂ ಅವಮಾನ ಮಾಡಿ ಕಳಿಸ್ತಾ ಇದೀಯ. ಸರಿ ಇಲ್ಲಮ್ಮ, ನೀನು ನನ್ನ ಸಂಸಾರ ಹಾಳ್ ಮಾಡ್ತಿದ್ಯಾ, ನನಗೆ ಎಲ್ಲ ಕಡೆ ಅವಮಾನ ಹಾಗಾಗಿ ಮಾಡ್ತಿದ್ಯಾ ನೀನು. ಅವಮಾನ ಮಾಡ್ತಿರೋದು ನಾನಲ್ಲ ಕಡೆ, ಅವಮಾನ ಮಾಡಿದ್ದು ಈ ಮಹಾಪುರುಷ ಇವನು. ಚೂರು ಮನೆಯವ್ರ ಎದುರುಗಡೆ ನನಗೆ ಕಪಾಳಕ್ಕೆ ಹೊಡೆದು ಅವಮಾನ ಮಾಡ್ದ ಈ ಮಗಳಿಗೋಸ್ಕರ. ಈಗ ನಾನ್ ಮಾಡ್ತಿರೋದೇನು? ನಿನಗೋಸ್ಕರನೇ ಎಲ್ಲ ಮಾಡ್ತಿರೋದು ಕಣೆ. ನೋಡಮ್ಮ, ಆ ಸಂದರ್ಭದಲ್ಲಿ ಅವ್ರವ್ರಿಗೆ ಅವ್ರವ್ರ ಮಕ್ಕಳು ಮುಖ್ಯ ಅಂತ ಅನ್ಸುತ್ತೆ, ಅದೆಲ್ಲ ಕೆಟ್ಟಗಳಿಗೆ ಅಮ್ಮ, ಮರ್ತು ಬೇಡೋಣ ಸರಿನಾ? ಬಂಗಾರಿಯವ್ರೆ ನಡಿ, ನೀನ ಹೋಗೋಣ ಬಾಕಂದ. ಹೇ, ಎಲ್ಲಿಗೆ ಹೋಗ್ತಾ ಇದೆಯೇ? ಇಂಥವ್ರ ಸಹವಾಸ ಬೇಡ ಕಣೆ. ಇವ್ ನಾಳೆ ನಿನಗೂ ಅಂದು ಆಡಿ ಅವಮಾನ ಮಾಡ್ತಾನೆ. ಬೇಡ ಕಣೆ, ನಡಿ. ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ, ಅದನ್ನ ನಾವೇ ಮಾತಾಡಿ ಸರಿ ಮಾಡ್ಕೋತೀವಿ. ನೀನು ಮದ್ವೆ ಮಾಡ್ಕೊಟ್ಟಾಗಿದೆ, ನಿನ್ ಕರ್ತವ್ಯ ಅಲ್ಲಿಗೆ ಮುಗೀತು. ನೀನು ನಮ್ಮ ಮನೆಗೆ ಬರೋದು ತಪ್ಪು, ಇನ್ ಮುಂದೆ ಆ ತಪ್ಪನ್ನ ಮಾಡಬೇಡ. ನಾವಿಲ್ಲೇ ಇದ್ರೆ ನಿನ್ ಮಾತು ನಡೀತಾನೆ ಇರುತ್ತೆ, ಇದು ಮುಗಿಯತ್ ಕತೆ. ನಾನು ಹೊರಡ್ತೀನಿ. ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ. ಇತ್ತೀಚೆಗಂತೂ ನಮ್ಮ ಬಂಗಾರಿಗೆ ಮುಂಗೋಪ ಜಾಸ್ತಿ ಆಗಿದೆ. ಅಮ್ಮ, ಮಹಾತಾಯಿ ಎಲ್ಲ ಶಾಂತವಾಗಿ ಯಾರಿಗೇನು ತೊಂದರೆ ಆಗದಿದ್ದಾಗೆ ಮನೆಗೆ ಬರೋಕ್ ಮಾಡಮ್ಮ. ಅಜ್ಜಿ ಕಿರಣ್ಮಯಿ, ಮಹಾತಾಯಿ ಇಷ್ಟು ಬೇಗ ವರ ಕೊಟ್ಟಿದ್ದೆ ಇದೇ ಮೊದಲು. ಇರಿ, ಒಳಗೆ ಬರಬೇಡಿ. ಏನೇ ಹಿರಣ್ಮಯಿ, ಎಲ್ಲ ಮುಗೀತು ಅಂತ ಮನೆಗೆ ಬಂದ್ರೆ ಅಜ್ಜಿದೇನು ಹೊಸ ತಕರಾರು ಶುರುವಾಗಿದೆ? ನಮಗೂ ಗೊತ್ತಿಲ್ಲಪ್ಪ, ಇರು ನೋಡೋಣ. ಈ ಮನೇಲಿ ಮದುವೆ ಆದಾಗ್ಲಿಂದ ಸಂಸಾರ ನೆಟ್ಟಿಯೇ ಆಗಲಿಲ್ಲ. ಇನ್ಮೇಲಾದರೂ ನೆಮ್ಮದಿಯಾಗಿರೋಣ. ನೋಡಿ, ಇಲ್ಲಿಂದನೇ ಹೊಸ್ತಾಗಿ ಪ್ರಾರಂಭವಾಗಲಿ. ಹೊಸ್ತಾಗಿ ಮನೆ ತುಂಬಿಸ್ಕೊತಿದ್ದೀನಿ, ಅದಕ್ಕೆ ಆರತಿ ಮಾಡ್ತಿದ್ದೀನಿ. ನಾಯಿ ಕಣ್ಣು ನರಿ ಕಣ್ಣು. ನಿಮಿಷ ನಿಮಿಷ ಅಜ್ಜಿ, ನಿಮಿಷ ಅಜ್ಜಿ, ನಾನೇ ಈ ಆರತಿನ ಮಾಡ್ತೀನಿ ಕೊಡಿ. ರಶ್ಮಿ ಬಾಮ್ಮ ಒಳಗೆ. ಬಂಗಾರಿ ಬಾರಪ್ಪ. ಅಜ್ಜಿ ನಾನು ಹೋಗಿ ನೀಚಲ್ ಬರ್ತೀನಿ. ಆಯ್ತು. ಬನ್ನಿ ಬನ್ನಿ ನೋಡಿ, ಇವತ್ತು ನೀವು ಬಂದ ಸಂತೋಷಕ್ಕೆ ಇವತ್ತು ನಮ್ಮ ಮನೇಲಿ ಹಬ್ಬದ ಅಡಿಗೆ ಮಾಡ್ತೀನಿ. ರಶ್ಮಿ ಅವರೇ, ಆ ಗಳಿಗೆಯಲ್ಲಿ ನಾನು ಎದುರಾಡಬಾರ್ದಾಗಿತ್ತು, ನನ್ನ ತಪ್ಪಾಗಿದೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತಿಂದ ಎಲ್ಲರೂ
ಎಲ್ಲರೂ ಚೆನ್ನಾಗಿರೋಣ. ಇವತ್ತು ನಾವೆಲ್ಲರೂ ಸೇರಿ ಹಬ್ಬದ ಊಟ ಮಾಡೋಣ. ಇರಿ, ಅಜ್ಜಿ ಏನ್ ಮಾಡ್ತೀರಾ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ ಕತೆ ಹೇಳು, ಆದ್ರೆ ಹೊಸ ಕತೆ ಮಾತ್ರ ಹೇಳ್ಬೇಕು. ಹಳೆ ಕತೆ ಏನಾದ್ರು ಹೇಳಿದ್ಯೋ? ಲೇ ಹಿರಣ್ಮಯಿ, ನೀನು ಈ ಕತೆ ಹೇಳಿ ಹೇಳಿನೇ ನನಗೆ ವಯಸ್ಸಾಗಿ ಹೋಯ್ತು ಕಣೆ. ನಾನು ವಯಸ್ಸಿನಷ್ಟು ಕತೆ ಹೇಳಿದ್ದೀನಿ, ಇನ್ಯಾವ ಕತೆ ಹೇಳಿ? ಒಂದು ಕೆಲಸ ಮಾಡು, ನೀನೇ ಕತೆ ಹೇಳು. ಊರೂರು ಸುತ್ತಿದೀಯಾ, ಹೊಸ ಹೊಸ ಜಾಗ ನೋಡಿದ್ಯಾ, ಹೊಸ ಹೊಸ ಅನುಭವಗಳಿರುತ್ತಲ್ಲ, ಆ ಕತೆನೆಲ್ಲ ನೀನೇ ಹೇಳು. ಅಯ್ಯೋ ಅಜ್ಜಿ, ಅಲ್ಲಿ ನನಗೆ ಕತೆ ಹೇಳೋರು ಯಾರೂ ಇರಲಿಲ್ಲ. ನಾವು ಪ್ರತಿದಿನ ಬದುಕ್ತೀವಲ್ಲ, ಅದು ಒಂದು ಕತೆ ಕಣಮ್ಮ. ನಮ್ಮ ಅನುಭವನೇ ಕತೆ ಆಗೋದು. ಅದು ಸರಿ, ನೀನು ನಿಮ್ಮ ತಾತನ ಜೊತೆ ಹೋಗಿದ್ದೆ ಅಂತ ನಾವು ಅಂದ್ಕೊಂಡಿದ್ವಿ. ನೀನು ಯಾವ ಊರಿಗೆ ಹೋಗಿದ್ದೆ? ಅಲ್ಲೇನಾಯ್ತು? ಅಲ್ಲೇನು ನಡೀತು? ಆ ಅನುಭವ ಹೇಳು, ಅದೇ ಒಂದು ಕತೆ ಆಗತ್ತೆ. ಇಲ್ಲಿಂದಾನೆ ಗಾಡಿ ಹತ್ಕೊಂಡು ಹೋದ್ನ. ಹಿರಣ್ಮಯಿ, ಹೊತ್ತಾಯ್ತು, ಬೆಳಗಿಂದ ಬರೀ ಓಡಾಟನೇ ಆಯ್ತು. ಬಂದ್ ಮಲ್ಕೋ. ಇಲ್ಲ ರಶ್ಮಿ ಅಮ್ಮ, ನಾನು ಅಜ್ಜಿ ಜೊತೆನೆ ಮಲಗ್ತೀನಿ. ಬರೀ ಇವತ್ ಮಾತ್ರ ಅಲ್ಲ, ಯಾವಾಗ್ಲೂ ನಾನು ಅಜ್ಜಿ ಜೊತೆನೆ ಮಲ್ಗೋದು. ಇದೇನೆ ಪ್ರತಿದಿನ ಇಲ್ಲೇ ಮಲಿಕೊಳ್ಳಿ ಅಂತ ಹೇಳಿದ್ರೆ ಹಠ ಮಾಡ್ಕೊಂಡು ಇಲ್ಲ ನಾನು ರಶ್ಮಿ ಜೊತೆನೆ ಮಲಿಕೋತೀನಿ ಅಂತ ಹಠ ಮಾಡ್ತಿದ್ದೇಳು? ಇದೇನೆ ಇದ್ಕಿದ್ದಂಗೆ ನಿಗಿ ಬದಲಾವಣೆ? ಅಜ್ಜಿ, ಮಕ್ಕಳು ಬೆಳೀತಾ ಬೆಳೀತಾ ಬುದ್ಧಿ ಕಲ್ತ್ಕೋಬೇಕಂತೆ, ಅದಕ್ಕೆ ನಾನು ಬುದ್ಧಿ ಕಲ್ತ್ಕೊಂತೀನಿ. ರಶ್ಮಿ ಅಮ್ಮ, ನಾನು ಇವತ್ತು ನಿಮ್ ಕೋಣೆಗೆ ಬರಲ್ಲ, ನಾನು ಅಜ್ಜಿ ಕತೆ ಹೇಳ್ತಾ ಇದ್ದೀನಿ, ನೀವು ಹೋಗಿ ಮಲ್ಕೊಳ್ಳಿ. ಸರಿ. ಹಿರಣ್ಮಯಿ ಬಂದಿಲ್ವಾ? ಅವಳನ್ನ ಕರ್ಕೊಂಡ್ಬರ್ಬೇಕಿತ್ತು. ಕತೆ ಹೇಳಿದ ನಿದ್ದೆ ಮಾಡಲ್ಲ, ಬೇಗ ಮಲಗಿಸ್ಬೇಕು. ಅವಳು ಬರಲ್ವಂತೆ, ಇನ್ ಮುಂದೆ ಅವಳ ಅಜ್ಜಿ ಜೊತೆನೆ ಮಲ್ಕೋತಾಳಂತೆ, ನಮ್ ಜೊತೆ ಮಲ್ಕೊಳ್ಳಲ್ವಂತೆ. ಅವಳಿಗೆ ಬೇರೆ ಜಾಗದಲ್ಲಿ ನಿದ್ದೆ ಬರಲ್ಲ, ಒಂದಲ್ಲ ಒಂದು ಹೊತ್ತಲ್ಲಿ ಬಂದು ಮಲಗ್ತಾಳೆ. ಬಲವಂತವಾಗಿ ಕರ್ಕೊಬರ್ಬೇಕಿತ್ತು. ಅವಳು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಬರಬೇಕು ಅನ್ಸುವಾಗ ಬಂದು ಮಲ್ಕೊಳ್ಳಿ. ಬಾಗಿಲು ತೆಗ್ದೇ ಇಟ್ಟು ಮಲ್ಕೋತೀನಿ, ಬೇಕಿದ್ರೆ ಬಂದು ಮಲ್ಕೊಳ್ಳಿ. ಇದೇನಾಯ್ತು ನನ್ನ ಮಗಳಿಗೆ? ಮೊದ್ಲಿಂದಾನು ಬೇರೆ ತರನೇ ಬೆಳ್ಕೊಂಬಂದ್ಲು. ಇದೆಲ್ಲ ಇವ್ರ ಅಪ್ಪ ತಾತ ಕೊಟ್ಟಿದ್ದ ಸ್ವತಂತ್ರದಿಂದಾನೇ ಆಗಿರೋದು. ಬರೀ ಅಹಂಕಾರ ಜಂಬದಿಂದಾನೇ ಬೆಳೆದಿದ್ದಾಳೆ. ಯಾರ ಭಯನೂ ಇಲ್ಲದೆ ಬೆಳೆಸಿದ್ದಕ್ಕೆ ಇವತ್ತು ಇದನ್ನ ಅನುಭವಿಸ್ತಿದ್ದಾಳೆ. ಯಾವಾಗ್ಲೂ ಹಿರಣ್ಮಯಿ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಬರ್ತಿದ್ಲು, ಈಗ ತಾನೇ ಹುಚ್ಚಿನ ಸುಳಿಯೊಳಗೆ ಬಂದಿಯಾಗಿದ್ದಾಳೆ. ಇವರಪ್ಪ ಎಲ್ಲ ಮಾಯ ಮಂತ್ರ ವಿದ್ಯೆ ಎಲ್ಲ ಕಲ್ತಿದ್ದಾರೆ, ಆದ್ರೆ ನನ್ನ ಮಗಳು ಹುಚ್ಚು ಮಾತ್ರ ಬಿಡಿಸಕ್ಕಾಗ್ತಿಲ್ಲ. ಯಾಕಮ್ಮ, ಏನ್ ಬೇಕಾಗಿತ್ತು ನಿಂಗೆ? ಹೊಟ್ಟೆ ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಕೊಡು. ಆಯ್ತಿರಮ್ಮ, ತಿಂಡಿ ಮಾಡ್ತಿದ್ದೀನಿ, ಕೊಡ್ತೀನಿ. ಹೆತ್ತ ಮಗಳನ್ನ ಬಂದಿ ಖಾನೆಯಲ್ಲಿ ಕೂಡಾಕಿ ಊಟ ತಿಂಡಿ ಕೊಡೋ ಕರ್ಮ ನಂದು. ಅದು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಈಗ ಅನುಭವಿಸ್ತಾ ಇದ್ದೀನಿ. ಅಮ್ಮ ತಾಯಿ, ಯಾವ ತಾಯಿಗೂ ಇಂಥ ಶಿಕ್ಷೆ ಕೊಡಬೇಡ ಅಮ್ಮ.